ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ನಾನಿವತ್ತು ಕಾಶ್ಮೀರಿ ಕಾವ ಅನ್ನೋ ಒಂದು ಹೆಲ್ತಿ ಡ್ರಿಂಕ್ ಮಾಡ್ತಾಯಿದ್ದೀನಿ ಈ ಪಾನೀಯನ ಕಾಶ್ಮೀರದಲ್ಲಿ ಹೋಟೆಲ್ಗಳಲ್ಲೆಲ್ಲ ವೆಲ್ಕಮ್ ಡ್ರಿಂಕ್ ಥರ ಕೊಡ್ತಾರೆ ಮತ್ತು ಅಂಗಡಿಗಳಲ್ಲೆಲ್ಲ ಏನಾದರೂ ಕೊಡ್ಲಕ್ಕೋದಾಗ ಈ ಪಾನೀಯನ ಕೊಡ್ತಾರೆ ಕುಡಿಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಇದು ಮಾಡೋದು ತುಂಬ ಸುಲಭ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಹೆಚ್ಚು ಕಡಿಮೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನೊಂದು ಪಾತ್ರೆ ಕಾಯಲಿಕ್ಕಿಟ್ಟು ಅದಕ್ಕೆ ಮೂರು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಈ ಮೂರು ಲೋಟ ನೀರಿನಿಂದ ಎರಡು ಲೋಟದಷ್ಟು ಟೀನಾ ಮಾಡ್ಬೋದು ಸುಮಾರು ಎರಡು ಎರಡೂವರೆ ಇಂಚಿನಷ್ಟು ಚಕ್ಕೆ ತಗೊಂಡು ಸುಮ್ಮನೆ ಹಾಗೆ ಲೈಟಾಗಿ ಈ ಥರ ಕುಟ್ಟಬೇಕು ತುಂಬ ಬೇಡ ಇಷ್ಟು ಕುಟ್ಟಿದರೆ ಸಾಕು ಇದನ್ನು ಈ ಕುದೀತಿರೋ ನೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಸುಮಾರು ಒಂದು ನಾಲ್ಕು ಏಲಕ್ಕಿನ ಇದನ್ನು ಅಷ್ಟೇ ತುಂಬ ಪುಡಿ ಮಾಡಬಾರ್ದು ಒಂದು ಎರಡೇ ಈ ಥರ ಕುಟ್ಟಿದರೆ ಸಾಕು ಇದನ್ನು ಈ ನೀರಿಗೆ ಹಾಕಬೇಕು ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ನಷ್ಟು ಗ್ರೀನ್ ಟೀ ಪುಡಿ ಹಾಕ್ತಾ ಇದ್ದೀನಿ ನಾಲ್ಕೈದಷ್ಟು ಕೇಸರಿನ ಅಂದರೆ ನಾನು ಸ್ವಲ್ಪ ಇದನ್ನು ಪುಡಿ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಇದು ಒಣಗಿರೋ ಗುಲಾಬಿ ದಳ ಅದಿದ್ದರೆ ಹಾಕಿದರೆ ಗಮ್ಲು ಮತ್ತು ಕಲರು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಫ್ರೆಶ್ ಆಗಿರೋ ಪಿಂಕ್ ಕಲರ್ ಗುಲಾಬಿ ದಳನೂ ಹಾಕ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಹಾಕ್ಕೋಬೋದು ಇಲ್ಲ ಕೊನೆಯಲ್ಲಿ ಜೇನುತುಪ್ಪ ಉಪಯೋಗಿಸ್ಬೋದು ಸಕ್ಕರೆ ಜೇನುತುಪ್ಪ ಯಾವುದು ಬೇಡ ಅಂದರೆ ಚಕ್ಕೆನಲ್ಲಿರೋ ಸಿಹಿ ಅಂಶ ಇದಕ್ಕೆ ಸಾಕಾಗುತ್ತೆ ಆದರೂ ನಾನು ಒಂದೂವರೆ ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಇದೆಲ್ಲ ಕರಗಿ ಸ್ವಲ್ಪ ಹೊತ್ತು ಕುದೀಬೇಕು ಒಂದು ಐದಾರು ನಿಮಿಷ ಕುದ್ರೆ ಇದರಲ್ಲಿರೋ ರಸ ಎಲ್ಲ ಬಿಟ್ಕೊಂಡು ಟೀದು ಒಳ್ಳೆ ಕಲರ್ ಬರುತ್ತೆ ಬಿಸಿ ಬಿಸಿಯಾಗಿ ಪದೇ ಪದೇ ಏನಾದರೂ ಕುಡಿಬೇಕು ಅನ್ಸಿದ್ರೆ ಟೀ ಬದಲು ಇದನ್ನು ಮಾಡ್ಕೊಂಡು ಕುಡಿಬೋದು ನಾವು ಹೋದಾಗ ಅಲ್ಲಿ ಕುಡಿದಿದ್ವಿ ತುಂಬ ಇಷ್ಟ ಆಗಿತ್ತು ಹಾಗಾಗಿ ಇಲ್ಲಿ ನಮ್ಮನೆಯಲ್ಲೂ ಸುಮಾರು ಸಾರಿ ಮಾಡಿದ್ದೀನಿ ಎಲ್ರಿಗೂ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗ್ಬೋದು ಅಂತೇಳಿ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಬಾದಾಮಿನ ಎರಡು ಕಪ್ಪಿಗೆ ಇದ್ದೀನಿ ಈಗ ಈ ಕಪ್ಗಳಿಗೆ ಚೆನ್ನಾಗಿ ಕುದ್ದಿರೋ ಕಾವ ಪಾನೀಯನ ಸೋಸ್ತಾ ಇದ್ದೀನಿ ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿ ಕುಡಿದು ನೋಡ್ರಿ ತುಂಬ ಟೇಸ್ಟ್ ಇರುತ್ತೆ ಸಕ್ಕರೆ ಬೇಡ ಅಂದರೆ ಜೇನುತುಪ್ಪ ಹಾಕಲ್ರಿ ಜೇನುತುಪ್ಪ ಸಕ್ಕರೆ ಎರಡೂ ಬೇಡ ಅಂದ್ರೂ ಚಕ್ಕೆನಲ್ಲಿರೋ ಸ್ವೀಟ್ ಅಂಶ ಈ ಟೀನ ಕುಡಿಲಿಕ್ಕೆ ಸಾಕಾಗುತ್ತೆ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಈ ಟೀ ರೆಡಿ ಆಗುತ್ತೆ ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ತೆ